ಅನುಭವಿಸಿದ್ದ ಲೇಡಿ ಡಾಕ್ಟರ್ಗೆ ಪಾಪ, ದೇವರು ಆತ್ಮಕ್ಕೆ ಶಾಂತಿ ಕೊಡಲಿ, ಅವರಿಗೆ ಮೋಕ್ಷ ಕೊಡಲಿ, ಅವರ ಅಕ್ಕಪಕ್ಕದ ಸ್ವಂತದವರು ಹೆತ್ತವರೆಲ್ಲ ಮನಸ್ಸಿಗೆ ಸಮಾಧಾನ ಕೊಡಲಿ ದೇವರು. ಈ ಪಾಪಿಗಳಿಗೆ ರವರವ ನರಕ ಕೊಡಲಿ, ಸುಟ್ಟು ಭಸ್ಮಾಗಿ ಹೋಗಲಿ, ಇಂಥ ಪಾಪಿಗಳು ಉರಿಬಾರದು. ಸರ್ಕಾರ ಇದಕ್ಕೆ ತುಂಬ ಪ್ರೋತ್ಸಾಹ ಕೊಡಬೇಕು. ಒಂದು ರೇಪ್ ಆಯಿತು, ಅಯ್ಯೋ ಇದಾಯಿತು ಇದಾಯಿತು ಆಹಾ ಅಂತ ಅಂತ ಹೇಳ್ತಾರೆ, ತಿರುಗಿ ಇನ್ನೊಂದು ರೇಪು. ಎಂಥ ರೇಪು, ಚಿಕ್ಕದ್ದು 2 ವರ್ಷದ ಮಗುನೆಲ್ಲ ರೇಪ್ ಮಾಡುವಂಥ ಮಟ್ಟಕ್ಕೆ ಬಂತು ಅಂದರೆ ದೇಶ ಇನ್ನೇನಾಗುತ್ತೆ? ದೇಶನೇ ರೇಪು, ದೇಶದ ಹೆಸರೇ ರೇಪು. ಇಡಬೇಕಾಗುತ್ತೆ ಅಸಹ್ಯ. ಥು, ಜನ್ಮಕ್ಕೆ ನಾಚಿಕೆ ಆಗಬೇಕು. ಏನಿದು, ಆಹಾರಗಳನ್ನ ತಿನ್ನೋದನ್ನ ಕರೆಕ್ಟ್ ಮಾಡ್ಕೊಳ್ಳಿ, ಬೆಳೆದಿರೋದೆಲ್ಲ ತಿಂದು ಕುಡಿದು ಏನೇನು ಇಷ್ಟ ಪ್ರಕಾರ ನಡೆಯೋಕ್ಕಾಗುತ್ತೆ ಅಂತ ನಡಿಬೇಡಿ. ದೇವರು ಸುಮ್ಮನೆ ಬಿಡೋದಿಲ್ಲ. ಈ ಥರ ಒಂದು ದಿವಸ ಬರುತ್ತೆ, ಇವತ್ತು 4 ಜನ ಸುಲಿದಿದ್ದಾರೆ, 4,000 ಜನ ಸುಡುವಂಥ ಪರಿಸ್ಥಿತಿ ಬಂದರೂ ಬರ್ಬೋದು. ಅದು ಬರಬೇಕು ಅತಿ ಶೀಘ್ರದಲ್ಲಿ, ಇಲ್ಲಾಂದರೆ ಇದು ನಿಲ್ಲಬೇಕು. ಇದು ಯಾವತ್ತೂ ಆಗಬೇಕಾಗಿತ್ತು. ಪೊಲೀಸ್ನವ್ರು ಏನು ಮಾಡಲ್ಲ ಏನು ಮಾಡಲ್ಲ, ಏನು ಮಾಡಬೇಕು? ಮಾಡೋಕ್ಕೆ ಜುಟ್ಟು ಜಿಲೇಬಿ ಕೈಲಿ ಇಲ್ಲ ಅಂತ ಹೇಳಿದಾಗ ಅವ್ರು ಏನು ಮಾಡೋಕ್ಕೆ ಸಾಧ್ಯ? ಹೆಚ್ಚಿಗೆ ಮಾಡಿದರೆ ಪೊಲೀಸ್ನವರೇ ಲಟ್ಟಿಲಿ ಹೊಡೆದ ಅಂತಬಿಟ್ಟು ಜೋರಾಗಿ ಬರುತ್ತೆ, ತಿರುಗಿ ಹೊಡೆದಿದ್ದಕ್ಕೆ ಬೈತಾರೆ ಅಂತಬಿಟ್ಟು ಅದನ್ನು ಬಿಟ್ಬಿಡ್ತಾರೆ, ಇನ್ನೇನು ಅಂತ ಮಾಡಿದ್ರೆ ಅದನ್ನು ಮಾಡ್ದ ಅಂತ ಹೇಳ್ತಾರೆ. ಪೊಲೀಸ್ನವ್ರು ಪಾಪ ಅವ್ರಿಗೆ ಸಾಧ್ಯವಾದಷ್ಟು ಮಾಡಿದ್ದಾರೆ. ಇದು ಮಾಡಿದ ತಪ್ಪಲ್ಲ, ಯಾಕಂದರೆ ಸರ್ಕಾರ ಮಾಡಬೇಕಾಗಿದ್ದನ್ನ ಸರ್ಕಾರದ ಅಂಗವಾಗಿದ್ದ ಪೊಲೀಸ್ನವ್ರು ಮಾಡಿರ್ಬೋದು. ಅದು ಮಾಡದೇ ಇದ್ದಿದ್ರೆ ಇನ್ನೂ ಸ್ವಲ್ಪ ಭಯ ಬಿಟ್ಟು ಚಳಿ ಬಿಟ್ಟು ಹೋಗ್ತಿತ್ತು. ಆ ಥರ ಈ ಥರ ಆಗದಿದ್ದ ಹಾಗೆ ಇನ್ನು ಮನೆ ಮನೆಯವರು ಬೀದಿ ಬೀದಿಯವರು ಗಲ್ಲಿ ಗಲ್ಲಿ. ಇದಕ್ಕೆ ತಂದೆ ತಾಯಿ ಪೊಲೀಸು ಸರ್ಕಾರ ಅಲ್ಲ, ನಾಣ್ಯಸ್ಥರು ಎಷ್ಟು ಜನ ಇಲ್ಲ ಪ್ರಪಂಚದಲ್ಲಿ, ಅವರೇ ಹಿಡ್ಕೊಂಡು ಬಾರಿಸ್ಬಿಡ್ಬೋದಲ್ಲ. ಒಬ್ರಿಗೊಬ್ರು ನೋಡಿದ್ವಿ, ನೆರೆ ಹೊರೆ, ನೆರೆ ಹೊರೆ ಒಳ್ಳೇದಿರಬೇಕು ಅಂತ ಹೇಳ್ತಾರೆ. ನೆರೆನ ಹೊರೆ ಆಗಿ ತಿಳ್ಕೊಳ್ಬೇಡಿ, ಆಸರೆ ಅಂತ ತಿಳ್ಕೊಳ್ಳಿ, ಆಸರೆ ಅಂತ ತಿಳ್ಕೊಂಡು ಬಾಳಿ. ಅವಾಗ ಒಬ್ರಿಗೊಬ್ರಿಗೆ ಸಹಾಯ ಮಾಡುವಂಥ ಒಳ್ಳೆ ಭಾವನೆ ಬರುತ್ತೆ, ಸದ್ಭಾವನೆ ಬರುತ್ತೆ. ಮನೆಗೆ ಪಾಪ ತಂದೆ ತಾಯಿ ಇದ್ದಾರೆ ಇರೋ ಗೊತ್ತಿಲ್ಲ, ಇದ್ದಾರೆ ಪಾಪ, ಅವರ ಆತ್ಮ ತಿಳ್ಕೊಂಡು ಡಾಕ್ಟ್ರ್ ಆತ್ಮಕ್ಕೆ ಶಾಂತಿ ಕೊಟ್ಟು ಮೋಕ್ಷ ಕೊಡಲಿ ಅಂತ ಕೊಂಡ್ಕೊಂಡು, ಇವರಿಗೆ ನೋವು ಸಹಿಸೋ ಶಕ್ತಿ ಕೊಡಲಿ ಭಗವಂತ. ಏನು ನೋಡಿ, ಡಾಕ್ಟ್ರನ್ನ ಓದಿಸಿ ಪರರ ಸೇವೆ ಮಾಡಬೇಕು ಅಂತ ಎಷ್ಟೋ ಜನ ಹೇಳ್ತಾರೆ. ಡಾಕ್ಟ್ರ್ ಓದಿ ಇವರು ಮಜವಾಗಿ ಮಲ್ಕೊಳ್ತಾರೆ ಮನೆಯಲ್ಲಿ ಅಂತ, ಬಂದರೆ ಈ ಥರ ಮಲ್ಕೊಂಡ್ರೆ ಆ ಥರ, ಏನು ಅಸಹ್ಯ. ಸೆರಗು ಅಂತ ಒಂದಿತ್ತು, ಸೆರಗಿನ ಕೊರಗೆ ಇಲ್ಲ, ಈಗ ಮರ್ಯಾದೆ ಇಲ್ಲ, ಮಾನ ಇಲ್ಲ, ಯಾವುದೂ ಇಲ್ಲ. ಬಾಯಿಗೆ ಬಂದಾಗ ನಡ್ಕೊಳ್ತಾರೆ, ಬಾಯಿಗೆ ಬಂದಾಗ ಮಾತಾಡ್ತಾರೆ. ನನಗೆ ನಾನೊಂದು ಎಲ್ಲ ಚಿಕ್ಕ ಕಿವಿ ಮಾತು, ಒಂದು ವೇಳೆ ಯಾರು ಹಲ್ಕಗಳು ಕೇವಲದವರು ಹೆಣ್ಣು ಮಕ್ಕಳನ್ನ ಚುಡಾಯಿಸಿದರೆ ಪ್ರತಿ ಉತ್ತರ ಕೊಡು ಹೋಗಬೇಡಿ, ಯಾಕಂದರೆ ಅದನ್ನು ದೀರ್ಘ ದ್ವೇಷವಾಗಿ ಇಟ್ಕೊಂಡು ಆ ದ್ವೇಷ ಸಾಧಿಸೋಕೆ ಬರ್ತಾರೆ. ಅದರಲ್ಲಿ ಒಳ್ಳೇದಿದೆ ಕೆಡುತ್ತಿದೆ ಅಂತ ಅರ್ಥ ಮಾಡದೆ ಬರ್ತಾರೆ, ಅದಕ್ಕೆ ಅವಕಾಶ ಮಾಡಬೇಡಿ. ಪೊಲೀಸ್ನವರು ತುಂಬ ಎಚ್ಚರಿಕೆಯಿಂದ ಹೆಣ್ಣು ಮಕ್ಕಳನ್ನ, ನಿಮ್ಮ ಮನೆ ಹೆಂಡತಿ ಮಕ್ಕಳು ತಂಗಿ ಅಕ್ಕ ತಂಗಿ ತಾಯಿ ಅಂತ ಅಂದ್ಬಿಟ್ಟು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿ, ಅವ್ರು ಮಾಡಿದ್ದಾರೆ ಪಾಪ, ಮಾಡ್ತಾರೆ, ಸ್ವಲ್ಪ ಅವಕಾಶ ಕೊಡಿ, ಮಾಡ್ತಾರೆ ನೋಡಿ. ಪ್ರಿಯಾಂಕಾ ರೆಡ್ಡಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ, ಸಿಕ್ಕಿದೆ ಅಂತ ಹೇಳೋದ್ರಲ್ಲಿ ನಮಗೆ ಅಪಾರವಾದ ದುಃಖ ಆಗ್ತಾ ಇದೆ. ಅದನ್ನು ಬಿಟ್ಟು ಬೇರೆ ದಾರಿ ಇಲ್ಲ. ಇಂಥ ಒಂದು ಘಟನೆ ನಡೆಯುವಂಥ ಪರಿಸ್ಥಿತಿ ಆಗಬಾರ್ದಾಗಿತ್ತು, ಆಗೋಗಿದೆ. ಅದಕ್ಕೆ ಸರಿಯಾದ ಪ್ರತೀಕಾರನ ನಮ್ಮ ಪೊಲೀಸ್ನವರು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಅಂತ ನಾನು ಅನ್ಕೊತಾ ಇದ್ದೇನೆ. ಅವ್ರಿಗೆ ನಿಜವಾಗ್ಲೂ ನನ್ನ ತಾಯಿಯವರು ಸಲ್ಯೂಟ್ ಹೇಳಿದಾಗ ಅವ್ರ ಜೊತೆ ನಾನು ಒಂದು ದೊಡ್ಡ ಸಲ್ಯೂಟ್ ಹೇಳ್ತಾ ಇದ್ದೆ, ಗ್ರೇಟ್, ಕೀಪ್ ದಿಸ್ ಅಪ್, ಬಿಡಬೇಡಿ ಇನ್ನು ಮುಂದೆ. ಆಮೇಲೆ ನಮ್ಮ ಸಬರ್ಬ್ಸು ಅಲ್ಲಿ ಇಲ್ಲಿ ಹೋಗುವಾಗ ಎಲ್ಲ ಒಂದು ಕಡೆ ಪೊಲೀಸ್ನವ್ರಿಗೆ ನಾವು ಕ್ಲೂ ಕೊಟ್ಟು ಹೋಗಬೇಕು, ಇಲ್ಲಾಂದರೆ ಜನ್ರಲ್ ಆಗಿ ಸುಮ್ಮನೆ ಆದರೂ ಇದ್ದಿದ್ದ ಟೈಮ್ನಲ್ಲಿ ಆ ಬೀಟ್ ಹೋಗುವಂಥದ್ದು ಭಾರಿ ಒಳ್ಳೆಯದು. ಡೇ ಟೈಮ್ ಬೀಟು ಹೋಗಬೇಕು, ಮುಸಂಜೆ ಹೊತ್ತು ಬೀಟು ಹೋಗಬೇಕು, ಲೇಟ್ ನೈಟ್ ಬೀಟು ಹೋಗಬೇಕು. ಬೀಟ್ ಹೋದಷ್ಟು ಅವ್ರು ಇದಾಗ್ತಾರೆ. ಬೀಟ್ ಜೊತೆಲಿ ಆ ಸೈರನ್ ಇದ್ರೇ ಅವ್ರು, ಇಲ್ಲಾಂದರೆ ಈ ಇವರು ಬಗ್ಗುವಂಥ ಜನ ಅಲ್ಲ. ಎಲ್ಲೇ ಗುಂಪುಗಾರಿಕೆ ಕಂಡಾಗ ಒಂದು ಜಾಗದಲ್ಲಿ 4 ಜನ 5 ಜನ ಗುಂಪು ಗುಂಪಾಗಿ ಕೂತ್ಕೊಂಡು ಗಂಟೆ ಕಟ್ಟಲೆ ಕೂತ್ಕೊಂಡಿರ್ತಾರೆ ಅಂದರೆ ಸೆಕೆಂಡ್ ಬೀಟ್ ನೀವು ಹೋದಾಗ ಅಲ್ಲಿ ಕೂತಿದ್ರೆ ಹೊರಟೋಗಿ ಮನೆಗೆ ಅಂತ ಹೇಳುವಂಥ ಅಧಿಕಾರ ನಿಮ್ಗೆ ಇದ್ದೇ ಇದೆ. ದಯವಿಟ್ಟು ಆ ಗುಂಪನ್ನ ಚದುರಿಸ್ಬೇಕು, ಆ ಗುಂಪಿಂದ ವ್ಯಾಪಾರ ಆದರೂ ಆಗಬೇಕು, ತರಲೆಗಳಾಗಬಾರ್ದು ಜೀವನದಲ್ಲಿ. ಹಾಗಾಗಿ ಅದು ವೇಸ್ಟ್, ಅದು ಯಾವ ದೇಶಕ್ಕೂ ಅವರಿಂದ ಏನೂ ಪ್ರಯೋಜನ ಇಲ್ಲ, ಇವರು ಉದ್ಧಾರ ಮಾಡೋರು ಅಲ್ಲ. ಹಾಗಾಗಿ 4 ಜನ ಅವರು ಲಾರಿನಲ್ಲಿ ಕುಂತವರು ಆ ಕೆಲಸ ಮಾಡಿಕೊಂಡು ಹೊತ್ತು ಲಾರಿ ಸಂಪಾದನೆ ಮಾಡೋ ತಲೆ ಓಡಲಿ ಬಿಡಿ, ಮಕ್ಳಿಗೆ ಏನು ಮಾಡೋಣ, ಎಷ್ಟು ಬೇಜಾರಾಗುತ್ತೆ ಮನಸ್ಸಿಗೆ ಅಂದರೆ ನೆನೆಸ್ಕೊಂಡ್ಬಿಟ್ರೆ. ನಿಜವಾಗ್ಲೂ ಇಂಥ ಪ್ರಕರಣಗಳು ಆದರೆ ಏನು ಕಠಿಣ ಕಾನೂನು ಬರಬೇಕು ಅಂತ ಹೇಳ್ತೀವಿ. ಖಂಡಿತ ಅದು ಕಠಿಣ ಕಾನೂನು ಬರಬೇಕು. ಇನ್ನೊಂದು ಇವರು
ಆ ಮಾಡಿದಾರ ಇಲ್ವೋ ಆ ಅಂತಂತ ಹೇಳ್ಬಿಟ್ಟು. ಈಗ ಅಲ್ಲಿ ದೃಶ್ಯ ಕಂಡು ಬಂತು, ಆಲ್ಮೋಸ್ಟ್ 70-80% ಕವರ್ ಆಯಿತು. ನಾನು ಕಾನೂನಿಗೆ ವಿರುದ್ಧವಾಗಿ ನಾನು ಮಾತಾಡ್ತಾ ಇಲ್ಲ, ನಮ್ಮ ನ್ಯಾಯಾಧೀಶರ ಮೇಲೆ, ನ್ಯಾಯದ ವ್ಯವಸ್ಥೆ ಮೇಲೆ, ನ್ಯಾಯಾಲಯದ ಮೇಲೆ ಅಪಾರವಾದ ಗೌರವ ಇಟ್ಕೊಂಡು ಇದು ಸುಮಾರು ಈ ಥರ ಆಗೋಯ್ತು. ಈಗ ಮೊನ್ನೆ ಯಾರು ಇನ್ನೂ ನೇಣ ಹಾಕಿಲ್ಲ, ಅವ್ರ ಮಕ್ಕ ನೋಡ್ತಾ ಇರ್ತೀವಿ, ಹೋಗ್ತಾ ಬರ್ತಾ ಇರ್ತೀವಿ ನಾವು, ಏನಕ್ಕೆ ನೇಣ ಹಾಕಕ್ಕೆ ಯಾಕೆ ಇನ್ನಷ್ಟು ಕಾಲಾವಧಿ ಕೊಡಬಾರ್ದು, ಹಾಕ್ಬಿಡ್ಬೇಕು, ಮುಗ್ದೋಯ್ತು ಮುಗ್ದೋಯ್ತು ಅಷ್ಟೇನೆ. ತಂದೆ ತಾಯಿಂದ್ರಿಗೂ ಗಮನ ಇರಬೇಕು, ಇಂಥ ಕೆಟ್ಟ ಮಕ್ಕಳನ್ನ ನಾವು ಹೆತ್ತು ಬಿಟ್ಟಿದೀವಲ್ಲ ಅಂತಂತ ಹೇಳ್ಬಿಟ್ಟು ಖಂಡಿತ ಅವ್ರಿಗೆ ಬಂದು ಆ ಮಕ್ಕಳ ಮೇಲೆ ಅವ್ರಿಗೆ ಕನಿಕರ ಇರಲೇಬಾರ್ದು. ಇಂಥ ಮಕ್ಕಳು ಬಿಟ್ಟು ಸಾಯದೆ ಮೇಲೆ ಅದು ಕಾನೂನು ಮಾಡ್ತಾ ಇದ್ರೆ ಫಸ್ಟ್ ಅವರೇ ಹೇಳ್ಬಿಟ್ಟು ನೆಣ ಹಾಕ್ರಿ ನನ್ನ ಮಗನಿಗೆ ಅಂತಂತ ಹೇಳ್ಬಿಟ್ಟು ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಅವರೇ ಸತ್ಯವಾದ ಭಾರತೀಯರು, ಯಾಕಂದ್ರೆ ಹೆಣ್ಮಕ್ಕಳನ್ನ ನಾವು ಗೌರವಿಸ್ತೀವಿ, ರಕ್ಷಣೆ ಕೊಡ್ತೀವಿ ಅನ್ನುವಂಥ ಊರಿನಲ್ಲಿ ಈ ರೀತಿ ಹೆಣ್ಮಕ್ಕಳನ್ನ ಭಕ್ಷಿಸುತ್ತಿಂತಕ್ಕಂಥ ಜನಸಂಖ್ಯೆ ಉತ್ಪತ್ತಿ ಆಗಲೇಬಾರ್ದು, ಆಗಲೇಬಾರ್ದು. ಆಮೇಲೆ ನಮ್ಮ ಕಮಿಷನರ್ ಸಾಹೇಬು ಹೈದರಾಬಾದಲ್ಲಿ ಅವ್ರಿಗೆ ದೊಡ್ಡ ಸಲ್ಯೂಟ್, ಹುಬ್ಳಿಯವರು ಈ ಕೆಲಸ ಮಾಡಿಸಿದ್ದಾರೆ, ಸಾಮರ್ಥ್ಯವಾಗಿ ಮಾಡಿಸಿದ್ದಾರೆ, ಗ್ರೇಟ್, ತುಂಬ ಸಂತೋಷ.